ಶಕ್ತಿ, ಕಲ್ಲೂರಲ್ಲಿ ನಿನ್ನ ತಾಯಿ ಒಂದು ದೇವಸ್ಥಾನ ಕಟ್ಸಿದ್ರು, ನಿನಗೆ ನೆನಪಿದೆ ಅಲ್ವಾ? ಬರೀ ನೆನಪಲ್ಲ ದೊಡಪ್ಪ, ಆ ದೇವಸ್ಥಾನ, ಆ ದೇವಿ, ನಮ್ಮಮ್ಮನ ಮುಖಂಡತ್ವದಲ್ಲಿ ನಡೀತಾ ಇದ್ದ ಜಾತ್ರೆ, ಉತ್ಸವ, ತೇರು, ಜನ, ಗಲಾಟೆ, ಎಲ್ಲ ಎಲ್ಲ ನನ್ನ ರಕ್ತದಲ್ಲಿ ತುಂಬ ಹರಿತಾ ಇದೆ ದೊಡಪ್ಪ. ಹಾಗಿದ್ರೆ ನಾನು ಕೊಡೋ ವಸ್ತುವಿನ ಪರಿಚಯ ಕೂಡ ನಿನಗಿರುತ್ತೆ. ಆ ನಾಗೇಶ್ವರಿ ದೇವಿ ನಮ್ಮ ದೇವಸ್ಥಾನನ ಕೆಡವಿ ಯಾವಾಗ ಮೂಲ ವಿಗ್ರಹನೇ ಅಲ್ಲಿಂದ ತಗೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ಲೋ ಆಗಲೇ ಈ ಒಡವೆಗಳನ್ನೆಲ್ಲ ಹೇಗಾದರೂ ಉಳಿಸ್ಕೋಬೇಕು ಅಂತ ನಾನೇ ತೆಗೆದಿಟ್ಟಿದ್ದೆ ಶಕ್ತಿ. ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ದೊಡಪ್ಪ. ಅದೇ ದೊಡಪ್ಪ, ಆ ನೀಚ ಹೆಂಗಸು ಈ ಒಡವೆಗಳ ಹಿಂದೆ ಬೀಳಿಲ್ವಾ? ಬೀಳದೇ ಇರೋ ಜಾಯಮಾನ ನಮ್ಮ ಅವಳದು. ಈ ಒಡವೆನ ಪಡಿಬೇಕು ಅಂತ ಇನ್ನಿಲ್ಲದ ಪ್ರಯತ್ನ ಮಾಡಿದ್ಲು, ಆದರೆ ನಾನು ಅದನ್ನು ಊರ್ಜಿತ ಆಗೋದಕ್ಕೆ ಬಿಡಲಿಲ್ಲ. ಅದೆಲ್ಲ ಸರಿ ದೊಡಪ್ಪ, ನೀವು ಜೈಲಲ್ಲಿದ್ದಾಗ ಈ ಒಡವೆಗಳೆಲ್ಲಿತ್ತು, ಈಗ ಇದನ್ನು ಹೇಗೆ ಬಂತು? ಒಂದು ಗುಪ್ತವಾದ ಜಾಗದಲ್ಲಿ ಇದನ್ನು ಊತಿಟ್ಟಿದ್ದೆ, ಈಗ ಸಮಯ ಬಂದಿದೆಯಲ್ಲ ಅದಕ್ಕೆ ತಗೊಂಡು ಬಂದೆ. ಬರೀ ಕಣ್ಣು ಗೊತ್ಕೊಂಡ್ರೆ ಸಾಲದು ಶಕ್ತಿ, ಈ ಎಲ್ಲ ಒಡವೆಗಳು ಮತ್ತೆ ಆ ದೇವಿನ ಸೇರ್ಬೇಕು, ದೇವಿ ಮೈ ಮೇಲೆ ಅಲಂಕಾರ ಆಗಿ ಮೆರಿಬೇಕು. ಅವಳು ನಾಶ ಮಾಡಿರೋ ಆ ದೇವಸ್ಥಾನ ಮತ್ತೆ ತಲೆ ಎತ್ತಿ ನಿಲ್ಬೇಕು.